ಕುರ್ಕಡಳ್ಳಿ ಗ್ರಾಮಕ್ಕೆ ಎಂಎಲ್ಸಿ ಆದ ನಂತರ ಪ್ರಥಮ ಬಾರಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರನ್ನು ಉದ್ದೇಶಿಸಿ ಮಾತನಾಡಿದರು. ಹಿರೇಬಾಗೇವಾಡಿ ಕೆಇಬಿಯಿಂದ ಕುಕ್ಕಡಳ್ಳಿ ಸಂಪರ್ಕಿಸುವ ರಸ್ತೆ ಸಾಕಷ್ಟು ಹದಗೆಟ್ಟಿದೆ. ಮಳೆ ನಿಂತ ತಕ್ಷಣ ರಸ್ತೆ ಮಾಡಿಸಿಕೊಡ್ತೀವಿ ರಾಜಕೀಯ ಅನ್ನೋದು ಒಂದು ತಪ್ಪಸಿದ್ದಂಗೆ 2013ರಿಂದ ಸೋತ್ರು, 2014 ಚುನಾವಣೆಗೆ ನಿಂತು ಸೋತ್ರು, 2018 ನಿಮ್ಮೆಲ್ಲರ ತಾಯಂದಿರ ಆಶೀರ್ವಾದ ಗೆದ್ರು, ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ, 2023 ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೊಮ್ಮೆ ಆರಿಸಿ ಕಳಿಸೋಣ, ಮತ್ತೆ ನಮ್ಮದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರೋಣ, ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಅಕ್ಕನ ಮಂತ್ರಿ ಮಾಡೋಣ, ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಬಹಳ ಹಿಂದುಳಿದ ಕ್ಷೇತ್ರ, ಇದನ್ನು ಸಾಕಷ್ಟು ಅಭಿವೃದ್ಧಿ ಮಾಡೋಣ ಎಂದು ಕುಕ್ಕಡಳ್ಳಿಯಲ್ಲಿ ಎಂಎಲ್ಸಿ ಹಟ್ಟಿಹೊಳಿ ಅವರು ಹೇಳಿದರು. ಇನ್ನು ನಾವು ಅಭಿವೃದ್ಧಿ ಕೆಲಸಗಳನ್ನ ಹಮ್ಮಿಕೊಂಡಿದ್ದೇವೆ. ಅದಲ್ಲದೆ ನನಗೆ ಬರಬೇಕಾದ್ರೆ ನಮ್ದೆಲ್ಲ ನಾಯಕರು ನಮ್ಗೆ ಹೇಳ್ತಾ ಇದ್ರು, ಬಾಗೇವಾಡಿ ಕೆಇಬಿ ಸ್ಟೇಷನ್ ನಿಂದ ಕುಕ್ಕಡಳ್ಳಿ ಗ್ರಾಮಕ್ಕೆ ಬರುವ ದಾರಿ ಸಾಕಷ್ಟು ಹದಗೆಟ್ಟತಿ. ನಾ ಅವ್ರಿಗೆ ಆಲ್ರೆಡಿ ನನ್ನ ಮೊಬೈಲ್ ದಾಗ ತೆಗೆದು ಅವ್ರಿಟ್ಟು ನಾ ಅದ್ರ ಕಾಮಗಾರಿ ಹಾಕಿದ್ದು ತೋರಿಸಿದೆ ಅವ್ರಿಗೆ. ಅನಂತ ಅವರು ಸಮಾಧಾನ ಮಾಡ್ಕೊಂಡಿದಾರ. ಮಳೆ ನಿಂತ ತಕ್ಷಣ ಈ ರೋಡ್ ಮಾಡಿ ಕೊಡ್ತು, ಎಲೆಕ್ಷನ್ ವರೆಗೆ ವೇಟ್ ಮಾಡಿಲ್ಲ, ಮಳೆ ನಿಂತ ತಕ್ಷಣ ಈ ರೋಡ್ ಮಾಡ್ಕೊಡ್ತೀವಿ. ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದಾವ. ನಿರಂತರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗ್ರಾಮೀಣ ಮತಕ್ಷೇತ್ರದ ಜನರ ಸಲುವಾಗಿ ಹಗಲು ರಾತ್ರಿ ಶ್ರಮಿಸಾಕತ್ತಾರ. ಅವರ ಶ್ರಮಕ್ಕೆ ತಾವು ಬೆಲೆ ಕೊಡ್ತೀರಾ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೆ. ಯಾಕಪ್ಪ ಅಂತಂದ್ರೆ ರಾಜಕೀಯ ಒಂದು ತಪಸ್ಸಿದ್ದಂಗೆ. ಸುಮಾರು 2013ರಾಗಿನ ಅವರು ಮೊದಲನೇ ಬಾರಿಗೆ ಚುನಾವಣೆಗೆ ನಿಂತು ಸೋತರು, 2014ಕ್ಕೆ ನಿಂತು ಸೋತರು. ಆದ್ರೆ ಅವರು ತಮ್ಮ ತಪಸ್ಸನ್ನು ಬಿಡಲಿಲ್ಲ. ದೇವರು ನಾವು ತಪಸ್ಸು ಕುಂತ ತಕ್ಷಣ ನಮಗ ವರವನ್ನು ಕೊಡುವುದಿಲ್ಲ, ಅವ್ರು ನಮ್ಮನ್ನು ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಮಾಡಿದ 2018ಕ್ಕೆ ನೀವೆಲ್ಲರನ್ನೂ ಆಶೀರ್ವಾದದಿಂದ, ದೇವರದ ಆಶೀರ್ವಾದದಿಂದ ಅವರು ಶಾಸಕರಾಗಿ ಬೆಂಗಳೂರಿಗೆ ಹೋದ್ರು. ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಬೆಳಗಾವಿ ತಾಲೂಕಿನ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಾಗ ಮಾಡಕತ್ತಾರ. ದೇವರ ಆಶೀರ್ವಾದದಿಂದ, ನಿಮ್ಮೆಲ್ಲ ತಾಯಂದ್ರ ಆಶೀರ್ವಾದದಿಂದ ಮುಂದಿನ ವರ್ಷ ನಮ್ಮದೇ ಸರ್ಕಾರ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬರ್ತೈತಿ. 2023ನೇಗ ನಿಮ್ಮೆಲ್ಲರೂ ಆಶೀರ್ವಾದದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಮಂತ್ರಿ ಆಗ್ತಾರಂತ ಈ ದೇವಸ್ಥಾನದಾಗ ನಿಂತು ನಾನು ಅವರನ್ನ ಮಂತ್ರಿ ಮಾಡಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಹಿಂದೆಂದೂ ಕಾಣದಂತ ಅಭಿವೃದ್ಧಿ ಕೆಲಸಗಳನ್ನು ನಾವೆಲ್ಲರೂ ಕೂಡೆ ಈ ಕ್ಷೇತ್ರಕ್ಕೆ ತೊಗೊಂಡ್ಬರೋಣ. ಯಾಕಪ್ಪ ಅಂತಂದ್ರೆ ನಮ್ಮ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅತ್ಯಂತ ಹಿಂದುಳಿದಂತ ಕ್ಷೇತ್ರ. ಸ್ವಾತಂತ್ರ್ಯದ ನಂತರ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಬಹಳ ಕಡಿಮೆ ಆಗಿದ್ವು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಶೇಷ ಕಾಳಜಿ ತಗೊಂಡ ಅನೇಕ ಕೆಲಸಗಳನ್ನು ಮಾಡ್ತಾ ಇದಾರ. ಅವ್ರು ಕೊಟ್ಟಂತ ಮಾತನ್ನ ಅವ್ರ ನೆರವೇರಿಸ್ತಾ ಇದ್ದಾರೆ. ನೋಡ್ರಿ, ನಾವು ಬರೀ ಗವರ್ಮೆಂಟ್